ನಮ್ಮದು ವಿದ್ಯಾರ್ಥಿಗಳೇ, ನಿನ್ನೆ ಅವಧಿಯಲ್ಲಿ ನಾವು 5ನೇ ತರಗತಿಯಲ್ಲಿ ಇರುವಂತಹ ಮೊದಲನೇ ಪಾಠ ಒಟ್ಟಿಗೆ ಬಾಳುವ ಆನಂದ ಈ ಪಾಠದ ಒಂದು ವಿವರಣೆಯನ್ನು ನಾವು ತಿಳಿದುಕೊಂಡ್ವಿ. ಅದರಲ್ಲೂ ಅಭ್ಯಾಸ ಭಾಗದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅದಕ್ಕೆ ನಾವು ಏನ್ ಮಾಡಬೇಕು, ಉತ್ತರವನ್ನ ಹೇಳಬೇಕು ಮತ್ತೆ ಬರಿಬೇಕು. ಅಭ್ಯಾಸ ಭಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಎಲ್ಲಿತ್ತು? ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಅದೇ ರೀತಿ ಎರಡನೇದು, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಏನೆಂದು ಕರೀತಿದ್ರು? ಅಮ್ಮನ ಮರ ಅಂತ ಹೇಳಿ ಕರೀತಿದ್ರು. ಕಲ್ಲು ಕೋಪದಿಂದ ಏನು ಮಾಡಿತ್ತು? ಕಲ್ಲು ಇಬ್ರು ಏನು ಮಾಡ್ತಾರ, ಮಾತಾಡಿ ಮನಸ್ಸೊಳಗೆ ಯೋಚನೆ ಮಾಡ್ತಾ ಜಗಳಾಟ ತಯಾರು ಮಾಡಿದವು. ಆಮೇಲೆ ಕಲ್ಲು ಕೋಪದಿಂದ ಏನಾಯ್ತು, ಉರುಳಿ ಉರುಳಿ ಆ ಮರದಿಂದ ದೂರ ಹೋಗಿ ನಿಂತಿತ್ತು. ಯಾವ ಮರ? ಬೇವಿನ ಮರದಿಂದ ದೂರ ಹೋಗಿ ನಿಂತಿತ್ತು. ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಮರ ಕಡಿಯೋರು ಬಂದು ಏನು ಹೇಳಿದ್ರು, ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಕಲ್ಲು ಹೊಡೆಯುವವರು ಏನೆಂದು ಹೇಳಿ ಹೊರಟು ಹೋದರು? ಕಲ್ಲು ಹೊಡೆಯುವವರು ಬಂದು ಏನು ಹೇಳಿದ್ರು, ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೇಳಿ ಹೊರಟು ಹೋದರು. ಇವುಗಳನ್ನ ಉತ್ತರವನ್ನು ನಾವು ಬರೆಯೋಣ. ಸರಿಯಾಗಿ ಕರೆಕ್ಟಾಗಿ ನೀಟಾಗಿ ದುಂಡಾಗಿ ಏನು ಮಾಡಬೇಕು, ಪ್ರಶ್ನೋತ್ತರಗಳನ್ನ ಬರಿಬೇಕು. ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗೆ ಇತ್ತು. ಎರಡನೇದು, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ರು? ಬೇವಿನ ಮರವನ್ನು ಜನ ಕರೆಯುತ್ತಿದ್ದರು. ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಏನು ಮಾಡಿತು? ಕಲ್ಲು ಕೋಪದಿಂದ ಉರುಳಿ 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 ಬೇವಿನ ಮರದಿಂದ ಉರುಳಿ ಉರುಳಿ ಬೇವಿನ ಮರದಿಂದ ದೂರ ದೂರ ಹೋಗಿ ನಿಂತಿತು. ನಾಲ್ಕನೇ ಪ್ರಶ್ನೆ, ಮರ ಕಡಿಯುವವರು ಏನೆಂದು ಹೇಳಿ ಹೊರಟು ಹೋದರು? ಮರ ಕಡಿಯುವವರು ಏನೆಂದು ಹೇಳಿ ಹೊರಟೋದ್ರು? ಮರ ಕಡಿಯುವವರು ಮರ ಕಡಿಯುವವರು ಏನೆಂದು ಏನೆಂದು
ಸರಿಯಾಗಿ ದುಂಡಾಗಿ ಬರಿಬೇಕು. ಮುಂದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ, ಎರಡು ಮೂರು ವಾಕ್ಯಗಳಲ್ಲಿ ಬರಿಬೇಕು. ಜಂಬಲಿಂದ ಬೇವಿನ ಮರ, ಅಮ್ಮನ ಕವಲಿಗೆ, ಅಮ್ಮನ ಕವಲಿಗೆ ಏನೆಂದು ಹೇಳಿದ್ರು. ಜಂಬಲಿಂದ ಬೇವಿನ ಮರ ಏನೆಂದು ಹೇಳಿತು. ಜಂಬಲಿಂದ ಏನು ಹೇಳಿದ್ರು? ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಅಂತ ಹೇಳಿ ಹೇಳಬೇಕು. ಜಂಬಲಿಂದ ಬೇವಿನ ಮರ ಅಮ್ಮನ ಕೆಳಗೆ ಏನು ಕರೀತಿ? ಬೇವಿನ ಮರ ಏನು ಕರೀತಿ? ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಜನ ಏನಂತ ಕರೀತಾರ? ಅಮ್ಮನ ಕಲ್ಲು ಎಂದು ಕರೀತಾರ ಅಂತ ಹೇಳಿ ಬೇವಿನ ಮರ ಅಮ್ಮನ ಕಲ್ಲಿಗೆ ಹೇಳಬೇಕು. ಜಂಬಲಿಂದ ಬೇವಿನ ಮರ, ಜಂಬದಿಂದ ಬೇವಿನ ಮರ ಏನಿರುತ್ತಿ? ನಾನು ಅಮ್ಮನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ಹೇಳಿತು. ಏನು? ಜಂಬದಿಂದ ಬೇವಿನ ಮರ, ನಾವು ಅಮ್ಮನ ಮರ, ನೀನು ನನ್ನ ಕರೆಯುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಅಮ್ಮನ ಕಲ್ಲಿಗೆ ಎರಡನೇದು, ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿತು. ಜಂಬದಿಂದ ಅಮ್ಮನ ಕಲ್ಲು
ಜಂಬದಿಂದ ಅಮ್ಮನ ಕಲ್ಲು ಬೇವಿನ ಮರಕ್ಕೆ ಏನೆಂದು ಹೇಳಿದರು. ಉತ್ತರ ಜಂಬದಿಂದ ಏನ್ರಿ ಜಮಲಿನ ಅಮ್ಮನ ಕಲ್ಲು ನಾನು ಅಮ್ಮನ ಕಲ್ಲು ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಚೆನ್ನಾಗಿ ಕರೆಯುತ್ತಾರೆ ಅಂತ ಹೇಳಿ ಬೇವಿನ ಮರಕ್ಕೆ ಹೇಳಿತು ಅಮ್ಮನ ಕಲ್ಲು. ಮೂರನೆಯದು ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು. ಬೇರೆ ಬೇರೆಯಾಗಿದ್ದ ಬೇವಿನ ಮರ ಮತ್ತು ಕಲ್ಲನ್ನು ನೋಡಿ ರೈತನು ತನ್ನ ಮಕ್ಕಳಿಗೆ ಏನು ಹೇಳಿದನು. ಮೂರನೆಯ ಒಂದು ಪ್ರಶ್ನೆ ಉತ್ತರ ಮೊದಲನೇ ಒಂದು ಪ್ರಶ್ನೆ ಉತ್ತರ ಎರಡನೆಯ ಪ್ರಶ್ನೆ ಉತ್ತರ ಇನ್ನು ಮೂರನೆಯದು ಬೇವಿನ ಮರ
ಹೇಳಿದನು. ರೈತರು ತಮ್ಮ ಕಡೆಗೆ ಬೇವಿನ ಮರವನ್ನು ನೋಡಿ ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು, ಮತ್ತು ಕಲ್ಲನ್ನು ನೋಡಿ ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವುದರಿಂದ ಒಡೆಸಿ ನೇಗಿಲನ್ನು ಕಟ್ಟಿಕೊಳ್ಳಲು ಬರುತ್ತದೆ ಎಂದು ಹೇಳಿದನು. ಮೂರನೇ ಒಂದು ಉತ್ತರ ದೊಡ್ಡದಾಗಿದೆ, ಸರಿಯಾಗಿ ಬರೆಯಬೇಕು. ನಾಲ್ಕನೇದು, ಬೇವಿನ ಮರ ಮತ್ತು ಕಲ್ಲು ನಾವಿಬ್ಬರು ನಾವಿಬ್ಬರು ಒಬ್ಬರಿಂದ ಒಬ್ಬರು ಒಬ್ಬರಿಗೊಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ನಾವಿಬ್ಬರು ಉಳಿಯುವುದಿಲ್ಲ ಎನ್ನುವುದಕ್ಕೆ ಉಳಿಯುವುದಿಲ್ಲ
ಬರೀರಿ, ನೀವು ಹೆಡ್ಡಿಂಗ್ ಹಾಕೋಬೇಕು ಅದನ್ನ. ನೆಕ್ಸ್ಟ್ ನಾನು ಉತ್ತರವನ್ನು ಅಷ್ಟೇ ಬರಿತೀನಿ ಇಲ್ಲಿ. ಬೇವಿನ ಮರವನ್ನು ಜನ ಡ್ಯಾಶ್ ಎಂದು ಕರೆಯುತ್ತಿದ್ದಾರೆ. ಬೇವಿನ ಮರವನ್ನು ಏನಂತ ಕರಿತಾರೆ ಜನ? ಅಮ್ಮನ ಮರ. ಎರಡನೇದು, ನಾವಿಬ್ಬರು ಒಬ್ಬರಿಂದ ಒಬ್ಬರು ಡ್ಯಾಶ್ ಜನರು ನಮ್ಮಿಬ್ಬರ ನಾಶ ಮಾಡುತ್ತಾರೆ. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಇರಬಹುದು. ಈ ರೀತಿಯಾಗಿ ನಾವು ಪಠಸ್ಥವನ್ನು ಏನು ಮಾಡ್ಕೋಣ, ಪ್ರಶ್ನೆಗಳನ್ನು ಪೂರ್ತಿಯಾಗಿ ಬರೆದು ಅವುಗಳ ಉತ್ತರವನ್ನು ಬರೆಯಿರಿ. ಮೇ ಹೆಡ್ಡಿಂಗ್ ಹಾಕಬೇಕು. ಖಾಲಿ ಪಠಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮತ್ತು ಪ್ರಶ್ನೆಯನ್ನು ಬರೆದು ಅಲ್ಲಿ ಖಾಲಿ